ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಮಠದ ಜೈನ ಮುನಿ ಆಚಾರ್ಯ 108 ಕಾಮಕುಮಾರ ನಂದಿ ಮಹಾರಾಜರ ಭೀಕರ ಹತ್ಯೆಯನ್ನು ಖಂಡಿಸಿ ತಿಪಟೂರಿನಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರಸಭಾ ವೃತ್ತದಲ್ಲಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಜೈನ ಮುನಿಗಳ ಹತ್ಯೆ ಆರೋಪಿಗಳು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಬಿಸಿ ನಾಗೇಶ್, ಜೈನ ಸಮಾಜ ಜಗತ್ತಿಗೆ ಶಾಂತಿ ಮಂತ್ರ ನೀಡಿದ ಸಮಾಜವಾಗಿದೆ. ಸರ್ವಸಂಘ ಪರಿತ್ಯಾಗಿಯಾದ ಜೈನ ಮುನಿಗಳ ಹತ್ಯೆ ಖಂಡನೀಯ. ಜೈನ ಮುನಿಗಳ ಹತ್ಯೆಯ ಹಿಂದೆ ಕಾಣದ ಕೈಗಳ ಕೈವಾಡವಿದೆ ಎನ್ನುವ ಅನುಮಾನವಿದ್ದು, ರಾಜ್ಯ ಸರ್ಕಾರದ ವರ್ತನೆಯನ್ನು ಗಮನಿಸಿದರೆ ಪ್ರಕರಣದ ದಿಕ್ಕನ್ನು ತಪ್ಪಿಸುವ ಹುನ್ನಾರವಿದೆ ಎಂದು ತಿಳಿಯುತ್ತದೆ ಎಂದು ಆರೋಪಿಸಿದರು. ಯಾರು ಕೊಲೆ ಗಡಕ ಮಾಡಿದಾನೆ ಅವನು ದೊಡ್ಡ ಸಮಾಜ, ಅಲ್ಪಸಂಖ್ಯಾತ ಸಮಾಜಕ್ಕೊಳಗಾದವನು, ಮುಸಲ್ಮಾನ್ ಸಮಾಜಕ್ಕೊಳಗಾದವನು, ಅವನನ್ನೇನಾರು ನಾವು ಅರೆಸ್ಟ್ ಮಾಡ್ಬಿಟ್ರೆ ಏನಾಗತ್ತೋ, ಅವ್ರ ಓಟ್ಗಳು ಏನಾಗತ್ತೋ ಪಾರ್ಲಿಮೆಂಟ್ಗೆ ಅಂತ ಯೋಚನೆ ಮಾಡ್ತಿರುವಂತ ಈ ಸರ್ಕಾರ ಈ ದೇಶದಲ್ಲಿ ಇರಬೇಕಾ ಅಂತ ಯೋಚನೆ ಮಾಡುವಂತ ಕಾಲ ಎಲ್ಲ ಹಿಂದೂಗಳು ಯೋಚನೆ ಮಾಡುವಂತ ದಿನ ಬಂದಿದೆ. ಬರೀ ಒಂದೇ ಅಲ್ಲ, ಯುವ ಬ್ರಿಗೇಡ್ನ ಕಾರ್ಯಕರ್ತನ ಹತ್ಯೆನೂ ಆಗಿದೆ. ಅಂದ್ರೆ ಈ ಸರ್ಕಾರದ ಯಾರ ಜೊತೆ ಇದೆ, ಯಾರಿಗೆ ಹೆದರಿಕೆನೆ ಇಲ್ಲದೆ ಬಾಳುತ್ತಾರೆ ಅನ್ನುವಂಥದ್ದು ಸಹಿತ ಗೊತ್ತಾಗ, ಕೊಲೆಗಡುಕರಿಗೆ ಯಾವುದೇ ತರುವಂತಹ ಹೆದರಿಕೆ ಇಲ್ಲ. ಕಾನ್ಸ್ಟೇಬಲ್ ಮೇಲೆ ಸ್ಯಾಂಡಿನ ಮಾಫಿಯಾಗಳು ಲಾರಿ ಹತ್ತಿಸಿ ಸಾವಾಗಿದ್ದು ಈ ಸರ್ಕಾರದಲ್ಲಿ ಅನ್ನುವಂಥ ಜ್ಞಾಪಿಸುವಂತ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಕೊಲೆಗಡುಕರಿಗರು ಇಷ್ಟು ಧೈರ್ಯವ ಈ ಸರ್ಕಾರದಲ್ಲಿ ನಾವು ಬಾಳ್ಬೋದು ಅನ್ನುವಂತ ಧೈರ್ಯ ಬಂದಿದ್ದೇ ಈ ಸ್ವಾಮೀಜಿಯವರ ಹತ್ಯೆಗೂ ಕಾರಣ. ನಾನು ಸ್ವಾಮೀಜಿಯವ್ರನ್ನ ಹತ್ಯೆ ಮಾಡಿದ್ರೆ ನನ್ನೇನ್ ಮಾಡ್ತಾರೆ ಅಂತ, ಪೊಲೀಸ್ ತೋರಿದ್ದಾರೆ ನಮ್ಮ ರಕ್ಷಣೆಗೆ ಅಂತ, ಅವ್ರಿಗೆ ಸರ್ಕಾರ ಇದೆ ನನ್ನ ರಕ್ಷಣೆಗೆ ಅಂತ ಅವ್ರಿಗೆ ಅನ್ಸ್ಬಿಟ್ಟಿದೆ. ಪ್ರತಿಭಟನೆಯಲ್ಲಿ ಜೈನ ಸಮಾಜದ ಮುಖಂಡರು ಸೇರಿದಂತೆ ಬಿಜೆಪಿ ಅಧ್ಯಕ್ಷ ಸುರೇಶ್, ಎಸ್ಸಿ ಮೋರ್ಚಾ ಮುಖಂಡ ಗಂಗರಾಜು, ಡಿಆರ್ ಬಸವರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಆಲ್ಕೂರ್ಕೆ, ಅಮೋಕ್ ಟಿವಿ, ತಿಪಟೂರು. ಪಾವಗಡ ತಾಲೂಕಿನ ಕುರುಬರಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಹೆಲ್ಪ್ ಸೊಸೈಟಿ ಸಂಘದವರು ಶಾಲಾ ಬ್ಯಾಗ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೆಲ್ಪ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀಯುತ ಮಾನಂ ಶಶಿಕಿರಣ್, ಪ್ರಾಥಮಿಕ ಶಾಲೆಯ ಮಕ್ಕಳು ಪ್ರಾಥಮಿಕ ಶಾಲೆಯ ಹಂತದಲ್ಲಿಯೇ ಆಟದ ಜೊತೆ ಪಾಠ ಪ್ರವಚನವನ್ನ ಕೂಡ ಕಲಿಯಬೇಕು. ಇಂದು ನಾವು ನಮ್ಮ ಸಂಘದಿಂದ ಬ್ಯಾಗ್ ವಿತರಣೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಕೂಡ ಬೇಕಾಗುವ ಕಲಿಕಾ ಸಾಮಗ್ರಿಗಳನ್ನ ನೀಡುತ್ತೇವೆ ಎಂದು ತಿಳಿಸಿದರು. ಓಪನ್ ಮಾಡಿದಾಗ ಅತಿ ಹೆಚ್ಚಿನ ಕಾರ್ಯಕ್ರಮಗಳು ನಾವು ಶಾಲೆಗೆ ಅಭಿವೃದ್ಧಿಗೋಸ್ಕರನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಮೊದಲನೇದಾಗಿ ಸೊಸೈಟಿ ಓಪನ್ ಮಾಡಿದಾಗ ನಮಗೆ ಗಂಗಾಧರಣವರು ಬಹಳಷ್ಟು ಬೆಂಬಲ ಮಾಡಿದ್ದಾರೆ. ಯಾಕಂದ್ರೆ ನಾವು ಫಸ್ಟ್ ಮೊದಲನೇ ಕಾರ್ಯಕ್ರಮ ಇಟ್ಕೊಂಡಿದ್ದು ಹಳ್ಳಿಯ ಜನ ಮಕ್ಕಳಿಗೆ ಒಂದು ಬ್ರೆಡ್ ಗ್ರೂಪ್ ಅದ್ರ ಬಗ್ಗೆ ಒಂದು ಅವಲೋಕನ ಮಾಡೋಣ ಅಂತೇಳಿ ಆ ಟೈಮಲ್ಲಿ ಫಸ್ಟ್ ಮೊದಲನೇ ಕಾರ್ಯಕ್ರಮ ನಮ್ಮ ಹತ್ರ ಏನು ಕಂಡು ಇರ್ತಿರಲಿಲ್ಲ, ಏನು ಇರ್ತಿದ್ರು ಅಂದ ಟೈಮಲ್ಲಿ ನಮಗೆ ಒಂದು ಹೆಲ್ಪ್ ಮಾಡಿದ್ದಾರೆ ನಮ್ಮ ಗಂಗಾರನ್ನ. ಅವ್ರು ಮಾಡಿದ್ರೆ ಹೆಲ್ಪ್ ಇದು ನಮ್ಗೆ ಬ್ಯಾಕ್ ಕೊಡೋದು ಜಾಸ್ತಿ ಕಡಿಮೆ ಅನ್ಸುತ್ತೆ. ಇನ್ನು ಮುಂದಿನ ದಿನಗಳು ನಿಮ್ಮ ಶಾಲೆಗೆ ಏನು ಬೇಕಾದರೂ ಏನನ್ನ ಸರ್ ಏನನ್ನ ತೊಂದರೆ ಇರಬಹುದು ಮಾಡಿಕೊಡ್ತೀನಿ. ಈ ಪಾತ್ರೆ ಸಾಮಾನು ಆಗಲಿ, ವಾಟರ್ ಫಿಲ್ಟರ್ ಆಗಲಿ, ಏನೇ ಇದ್ರೂ ನಮ್ಮ ನಮ್ಮಂಗೇ ನಾನು ಎಷ್ಟು ಒಂದು ಹತ್ತು ಹತ್ತು ನಿಮಿಷ ಇಟ್ಕೊಂಡು ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಮತ್ತು ಈಗ ಅಂಗನವಾಡಿ ಮಕ್ಕಳಿಗೆ ಮೇಡಮ್ ಮಾಡಿ ಕಳಿಸ್ತೀನಿ. ನೀವು ಇನ್ನೊಂದು ನಿಮ್ಗೆ ಹೇಳೋದೊಂದು, ಯಾವ ಪ್ರೈವೇಟ್ ಸ್ಕೂಲ್ಗಿಂತ ನಾವು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು. ನಾವು ಇವಾಗ ಏನು ನಾವು ಇಲ್ಲಿದೆಯೋ ಆ ಸ್ಟೇಜ್ ನೀವು ಬರಬೇಕು. ಈ ಸ್ಟೇಜ್ ನೀವು ಬರಬೇಕಾದ್ರೆ ನೀವು ಕಷ್ಟಪಟ್ಟು ಓದಬೇಕು, ಗೊತ್ತಿರಲ್ಲ ನಿಮ್ಮ ತಂದೆ ತಾಯಿಗೆ ನಿಮ್ಮ ಹಳ್ಳಿಗೆ ಒಳ್ಳೆಯ ಹೆಸರು ತರಬೇಕು, ಒಂದು ಉನ್ನತ ಮಟ್ಟಕ್ಕೆ ನೀವು ಹೋಗ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರೂ ಕಲ್ಲು ಕ್ವಾರೆ ನಡೆಸಲು 3 ವರ್ಷದಿಂದ ಪಟ್ಟು ಹಿಡಿದ ಕಾದು ಕುಳಿತ ಗಣಿ ಮಾಲೀಕ, ಕಲ್ಲು ಗಣಿಗಾರಿಕೆ ನಡೆಸಲು ರಸ್ತೆ ಗುರುತಿಸಲು ಬಂದ ಮಧುಗಿರಿ ಎಸಿ ಗಣಿಗಾರಿಕೆ ಪ್ರಾರಂಭ ಮಾಡದಂತೆ ಒತ್ತಾಯ ಮಾಡಿದ ಸ್ಥಳೀಯ ರೈತಾಪಿ ವರ್ಗ, ದೇವರಾಯಂದುರ್ಗ ಮೀಸಲು ಅರಣ್ಯ ಪ್ರದೇಶ ಮತ್ತು ನಾಮದ ಚಿಲುಮೆ ಪ್ರವಾಸಿ ಕ್ಷೇತ್ರ ಉಳುವಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ.
ಕೋಟಗಿರಿ ತಾಲೂಕು ಕೋಳಾಲ ಹೋಬಳಿ ಎಲೆರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಂಗನಹಳ್ಳಿ ಸರ್ವೆ ನಂಬರ್ 32ರಲ್ಲಿ 6 ಎಕರೆ ಮತ್ತು ನೀಲಗುಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಣ್ಣೂರು ತಿಮ್ಮನಹಳ್ಳಿ ಸರ್ವೆ ನಂಬರ್ 4ರಲ್ಲಿ 40 ಎಕರೆ ಸರ್ಕಾರಿ ಗೋಮಾಳದ ಜಮೀನು ಬೆಂಗಳೂರು ಬಳ್ಳಾರಿ ಮೂಲದ ಖಾಸಗಿ ವ್ಯಕ್ತಿಗೆ 25 ವರ್ಷದ ಅವಧಿಗೆ 3 ವರ್ಷದ ಹಿಂದೆ ಗುತ್ತಿಗೆ ನೀಡಲಾಗಿದೆ ಕೋಳಾಲ ಕಂದಾಯ ತನಿಖಾ ಅಧಿಕಾರಿ ಅರುಣ್ ಕುಮಾರ್ ಗಣಿಗಾರಿಕೆ ಮಾಲೀಕರ ಜೊತೆ ಶಾಮೀಲಾಗಿ ರೈತರ ಸಹಿಯುಳ್ಳ ಪತ್ರದ ನಾಟಕ ಆಡಿದ್ದಾರೆ ಸ್ಥಳೀಯ ರೈತರಿಗೆ ಕನ್ನಡದಲ್ಲಿ ಸಹಿ ಮಾಡಲು ಬರೋದಿಲ್ಲ ಪತ್ರದಲ್ಲಿನ 15 ಸಹಿಗಳು ಇಂಗ್ಲಿಷ್ನಲ್ಲಿವೆ ಇನ್ನು ಗೋಮಾಳದ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವ ರೈತರ ಹೆಸರನ್ನೇ ಮರೆಮಾಚಿದ್ದಾರೆ ಮದಗಿರಿ ಎಸಿ ಕೋಳಾಲ ಕಂದಾಯ ತನಿಖಾ ಅಧಿಕಾರಿ ವಿರುದ್ಧ ತನಿಖೆ ನಡೆಸಿ ಅಮಾನತ್ತಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಮತ್ತು ಆಯ್ಕೆ ಕಾಲೋನಿ ನಡುವೆಯ ಬೆಟ್ಟದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ನಡೆಯುತ್ತಿದೆ ಪೈಪ್ಲೈನ್ ಎರಡು ಭಾಗದಲ್ಲಿ ಗಣಿಗಾರಿಕೆ ನಡೆಸಲು ದಾರಿ ಗುರುತಿಸಲು ಮಧುಗಿರಿ ಎಸಿಎ ಖುದ್ದು ಆಗಮಿಸಿದ್ದಾರೆ ಗಣಿಗಾರಿಕೆ ಪ್ರಾರಂಭ ಆದರೆ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಎಲೆರಾಂಪುರ ಕೆರೆಯ ಓಪನ್ ಕೆನಾಲ್ ಶ್ರೀಮಠದ ಸಮೀಪದ ಪಂಪು ಹೌಸ್ ಸೇರಿದಂತೆ 30ಕ್ಕೂ ಅಧಿಕ ಕೆರೆಕಟ್ಟೆಗಳಿಗೆ ಅಪಾಯವೂ ಆಗಲಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಎಲೆರಾಂಪುರ ಗ್ರಾಮ ಪಂಚಾಯಿತಿ ಸದಸ್ಯ ಸರ್ವೇಶ್ ಮಾತನಾಡಿ ದೇವರಾಯನದುರ್ಗ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಬಗೆಯ ವನ್ಯಜೀವಿ ಸಂಪನ್ಮೂಲವಿದೆ ಕಲ್ಪತರು ನಾಡಿನ ಪ್ರವಾಸಿಗರ ಸರ್ವಭೂಮಿ ನಾಮದ ಚಿಲುಮೆ ವಡ್ಡರಹಳ್ಳಿ ಕಲ್ಲುಗುಟ್ಟೆ ಅಕ್ಕಪಕ್ಕ ಹತ್ತಾರು ಪುರಾತನ ದೇವಾಲಯ ಮತ್ತು ಕೆರೆಕಟ್ಟೆಗಳಿವೆ ಬಳ್ಳಾರಿ ಗಣಿ ಮಾಲೀಕನ ಬೆದರಿಕೆಗೆ ರೈತಾಪಿ ವರ್ಗ ಹೆದರುವ ಪ್ರಶ್ನೆಯೇ ಇಲ್ಲ ಎಂದರು ಸ್ಥಳೀಯ ರೈತ ತಿಮ್ಮರಾಜು ಮಾತನಾಡಿ 2014ರಿಂದ 2023ರಿಂದ ಗಣಿಗಾರಿಕೆ ವಿರುದ್ಧ ರೈತರ ಹೋರಾಟ ನಡೆದಿದೆ ಕಂದಾಯ ಮತ್ತು ಸರ್ವೆ ಇಲಾಖೆ ಗಣಿಗಾರಿಕೆ ಮಾಲೀಕರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಕೋಳಾಲ ಕಂದಾಯ ತನಿಖಾಧಿಕಾರಿ ಅರುಣ್ ಕುಮಾರ್ ರೈತರನ್ನ ವಂಚಿಸಿ ನಕಲಿ ಸಹಿ ಮಾಡಿಸಿದ್ದಾರೆ ಗೃಹ ಸಚಿವರು ಕೋಟಗೆರೆ ಕ್ಷೇತ್ರದ ರೈತರಿಗೆ ನ್ಯಾಯ ನೀಡಬೇಕಿದೆ ಅಂತ ಮನವಿ ಮಾಡಿದ್ರು ಕೊಟ್ರಹಳ್ಳಿ ವಾಸ ತಂಗನಹಳ್ಳಿ ಸರ್ವೆ ನಂಬರು ನಾವು ಒಂದು 30-40 ವರ್ಷದಿಂದ ಬೆಳೆಯಕ್ಕೆ ಅಂತ ಇದ್ದೀವಿ ನಮಗೆ ಜಮೀನು ಇದ್ಬಿಟ್ರೆ ಬೇರೆ ಜಮೀನಿಲ್ಲ ನಮಗೆ ಅಂಥದ್ರಲ್ಲಿ ಇವರು ಇವಾಗ ಕ್ರಷರ್ ಮಾಡೋಕ್ಕೆ ಬಂದಿಲ್ಲ ಕ್ರಷರ್ ಕೊಂಡಿಸ್ಕೊಂಡು ಇದು ಮಾಡೋಕ್ಕೆ ಬಂದ್ರೆ ನಮಗೆ ತೊಂದರೆ ಆತಾಯ್ತು ನಾವು ಇನ್ನೆಲ್ಲಿಗೂ ಅಣ್ಣ ಇನ್ನು ಮ್ಯಾಗಡೆ ನಾಗೇಳಿರೋ ಇನ್ನೂ ಜಮೀನುಗಳವೆ ಇನ್ನು 3 ಜಮೀನುಗಳವೆ ಅಧಿಕಾರಿಗಳಿಗೆ ಹೇಳಿದಿರಾ ಸರ್ ಅಧಿಕಾರಿಗಳಿಗೆಲ್ಲ ಹೇಳಿದೀವಿ ಸರ್ ನೀವು ಎಷ್ಟು ಎಕರೆ ಬೆಂಗಳೂರಿಸಿದ್ದೀರಾ ನಾವು 3 ಎಕರೆ ಬೆಂಗಳೂರಿಸ್ಕೊಂಡಿದ್ದೀವಿ ಸರ್ ಇನ್ನು ಬಿಕ್ಕವರು ಎಷ್ಟು ಎಷ್ಟು ಎಕರೆ ಅವರು 2 ಎಕರೆ 1.5 ಎಕರೆ ಅವೆ ಎಲ್ಲ ಸರ್ ಒಂದು 10 ಎಕರೆ ಐತೆ ಹ್ಞೂ ಜಾಸ್ತಿ ಐತೆ ಸರ್ 10 ಎಕರೆಗಿನ ಜಾಸ್ತಿ ಐತೆ ವಿಂಗಡಿಸಿರೋದು ವಿಂಗಡಿಸಿರೋದು ನೀವು ಜಮೀನಿಗೆ ಗಿಡಿಸ್ಕೊಂಡು ಎಷ್ಟು ವರ್ಷ ಆಯ್ತು ಯಜಮಾನ್ರೆ ನಾವು ವಿಂಗಡಿಸ್ಕೊಂಡು ಅಲ್ಲಿ 30-40 ವರ್ಷ ಆಗಿದೆ ಈಗೇನು ಕ್ರಷರ್ ನಿಲ್ಲಿಸ್ಬೇಕು ಅಂತ ಮಾತಾಡ್ತಿದ್ದೀರಾ ಸರ್ ನಿಲ್ಲಿಸ್ಬಿಡ್ಬೇಕು ಸರ್ ಬೇಡ ಸೈಲ್ ಕ್ರಷರ್ ಯಾಕೆ ಸರ್ ಸಮ್ಮನೆ ಅದನ್ನು ಅಧಿಕಾರಿಗಳಿಗೆ ಹೇಳ್ತಿದ್ದೀರಾ ನಾವು ಹೇಳ್ತಾ ಇದ್ದೀವಿ ಅಧಿಕಾರಿಗಳಂಗೆ ಅಲ್ಲಿ ರೆಕಾರ್ಡ್ ಕೊಟ್ಬಿಟ್ಟಿದ್ದೀವಿ ಅವಿನ್ನ ಇದು ಕಮಿಟಿ ಮೀಟಿಂಗ್ ಆಗಿಲ್ಲ ಇನ್ನು ಮಧುಗಿರಿ ಎಸಿ ರಿಷಿ ಆನಂದ್ ಮಾತನಾಡಿ ತಂಗನಹಳ್ಳಿ ಸರ್ವೆ ನಂಬರ್ 32ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ದಾರಿಯ ಸ್ಥಳ ಪರಿಶೀಲನೆ ನಡೆದಿದೆ ಗಣಿಗಾರಿಕೆ ನಡೆಸದಂತೆ ಸ್ಥಳೀಯ ರೈತರು ಮನವಿ ಮಾಡಿದ್ದಾರೆ ಬೆಟ್ಟದ ಸುತ್ತಲಿನ ಅರಣ್ಯ ಕೆರೆಕಟ್ಟೆ ಮತ್ತು ಗ್ರಾಮಗಳ ಪರಿಶೀಲನೆ ನಡೆಸಲಾಗಿದೆ ಗಣಿಗಾರಿಕೆ ಪರ ಮತ್ತು ವಿರೋಧದ ಸಂಪೂರ್ಣ ಮಾಹಿತಿ ಜಿಲ್ಲಾಧಿಕಾರಿಗೆ ನೀಡುತ್ತೇವೆ ಎಂದು ತಿಳಿಸಿದರು ನಮ್ಮ ಕಂದಾಯ ವಿಭಾಗ ಎಲ್ಲಿ ಸರ್ವೆ ನಂಬರ್ 32 ನಲ್ಲಿ ಅದು ಗ್ರಾಮ ತಂಗನಹಳ್ಳಿ ಇದೆನಾ ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಇದು ಕ್ವಾರಿಂಗ್ ಲೀಸ್ ಬಗ್ಗೆ ಕ್ವಾರಿಂಗ್ ಲೀಸ್ ನಂಬರ್ 885 ಇದೆ ಈ ಲೀಸ್ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಆ್ಯಕ್ಚುಲಿ ಈ ಮೇನ್ ಇಶ್ಯೂ ಏನಿದೆ ಇದು ಮೇನ್ ರೋಡ್ ಎಂದೇ ಈ ಲೀಸ್ಗೆ ಈ ಸ್ಪಾಟ್ಗೆ ಅಪ್ರೋಚ್ ರೋಡ್ ಬೇಕು ಓಕೆ ಸೊ ಈ ಅಪ್ರೋಚ್ ರೋಡ್ನಲ್ಲಿ ಬೇರೆ ಬೇರೆ ಸರ್ವೆ ನಂಬರ್ಸ್ ಇದ್ದಾರೆ ಅದು ಸರ್ವೆ ನಂಬರ್ಸ್ ನಂಬರ್ ಇದು ಅಪ್ಲಿಕೆಂಟ್ ಅಪ್ಲೈ ಮಾಡಿದೆ ಕಿ ನನಗೆ ಲೀಸ್ ಬೇಕು ಫಾರ್ ದಿಸ್ ಪರ್ಪಸ್ ಸೊ ಈ ವಿಷಯ ಬಗ್ಗೆ ನಾನು 1 by 1 ಸರ್ವೆ ನಂಬರ್ ನೋಡುತ್ತೇವೆ ಪರಿಶೀಲನೆ ಮಾಡಿದ್ದೇವೆ ಆಮೇಲೆ ಏನು ಪಾಸಿಬಿಲಿಟಿ ಇದೆ ಆ್ಯಸ್ ಪರ್ ಲಾ ನಾವು ಡಿ ಸಿ ಸರ್ ಮತ್ತು ಅದರ್ ಫಾರ್ವರ್ಡ್ ಅಥಾರಿಟಿಗೆ ಫಾರ್ವರ್ಡ್ ಮಾಡ್ತೇವೆ ಓಕೆ ಮತ್ತು ಜನಕ್ಕೆ ಈ ಜಾಗದಲ್ಲಿ ಓಕೆ ಈ ಊರದಲ್ಲಿ ಅದು ನಾರ್ಮಲ್ ಸಾಮಾನ್ಯ ಜನಕ್ಕೆ ಏನೇನು ಸಮಸ್ಯೆ ಇದೆ ಈ ಕ್ವಾರಿಂಗ್ ಲೀಸ್ ಬಗ್ಗೆ ನನಗೆ ಅರ್ಜಿ ನನಗೆ ಆಲ್ರೆಡಿ 1 ಅರ್ಜಿ ಕೊಟ್ಟಿದೆ ಸೊ ನಾನು ಆಲ್ಸೋ ಅದಕ್ಕೂ ಅರ್ಜಿ ನೋಡ್ತೇನೆ
ಮತ್ತು ಆಲ್ಸೋ ನಾನು ಪುಟಪ್ ಮಾಡ್ತೇನೆ ಏನು ಕಂಪ್ಲೇಂಟ್ಸ್ ಇದೆ ಜನಕ್ಕೆ, ನಾರ್ಮಲ್ ಜನಕ್ಕೆ. ಫಾರ್ ಎಕ್ಸಾಂಪಲ್, ಅಲ್ಲಿ ಒಂದು ಮಠ ಇದೆ, ಒಂದು ಕೆರೆ ಇದೆ. ಸೊ ಆಲ್ಸೋ ನಾನು ಇದು ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ನಮ್ಮ ರಿಪೋರ್ಟ್ನಲ್ಲಿ ಅದು ಏನು ವಾಸ್ತವಿಕ ಸ್ಥಿತಿ ಇದೆ, ಪರಿಸ್ಥಿತಿ ಇದೆ, ನಾನು ಹಾಕ್ತೀವಿ. ಇನ್ನು ಮಣ್ಣೂರು, ತಿಮ್ಮನಹಳ್ಳಿ, ಕರಡಿಗುಟ್ಟೆ ಮತ್ತು ತಂಗನಹಳ್ಳಿ, ವಡ್ಡರಹಳ್ಳಿ, ಕಲ್ಲುಗುಟ್ಟೆಯ ಸರಿ ಸುಮಾರು 50 ಎಕರೆ ಗೋಮಾಳ ಕಬಳಿಸಲು ಹುನ್ನಾರವೇ ನಡೆದಿದೆ. ಸ್ಥಳೀಯ ರೈತಾಪಿ ವರ್ಗ, ಪರಿಸರ ಪ್ರೇಮಿಗಳು, ಶ್ರೀಮಠದ ಸ್ವಾಮೀಜಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಎಷ್ಟೇ ಹೋರಾಟ ನಡೆಸಿದ್ರು, ತೆರೆಮರೆಯಲ್ಲಿ ಗಣಿಗಾರಿಕೆ ಪ್ರಾರಂಭಿಸಲು ಸ್ಥಳೀಯ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗವೇ ಪರೋಕ್ಷವಾಗಿ ಬೆಂಬಲಕ್ಕೆ ನಿಂತಿರುವುದು ರೈತರಲ್ಲಿ ಇನ್ನಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ. ಕ್ಯಾಮರಾಮನ್ ಬಾಲಾಜಿ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ಕೊರಟಗೆರೆ. ಗೌರಿಬಿದನೂರಿನಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ನೇತೃತ್ವದಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ನಡೆಸಲಾಯಿತು. ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ನಗರದ ಹೊರವಲಯದ ತಾಲೂಕು ಕಚೇರಿ ಆವರಣದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವವನ್ನ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ವಹಿಸಿ ಮಾತನಾಡಿದರು. ರಾಜ್ಯವ್ಯಾಪ್ತಿಯ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಮಾಡುತ್ತಿದ್ದು, ಮುಖ್ಯವಾಗಿ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪೌಷ್ಟಿಕ ಸರ್ವೆ ಮಾಡಲು ನೀಡಿರುವ ಮೊಬೈಲ್ಗಳ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಇದರಿಂದ ಸರಿಯಾದ ಮಾಹಿತಿ ಸರ್ಕಾರಕ್ಕೆ ನೀಡಲು ಸಾಧ್ಯವಾಗುತ್ತಿಲ್ಲ, ಈ ನಿಟ್ಟಿನಲ್ಲಿ ಹೊಸ ಮೊಬೈಲ್ ನೀಡಬೇಕು, ಹಾಗೂ ಕಳೆದ ವರ್ಷ ಬೊಮ್ಮಾಯಿ ಸರ್ಕಾರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 1,000 ಗೌರವಧನ ಹೆಚ್ಚಿಗೆ ಮಾಡಿದ್ದು, ಅದು ಈವರೆಗೂ ಗೌರವಧನ ನೀಡಿಲ್ಲ. ಆಶಾ ಕಾರ್ಯಕರ್ತೆಯರಿಗೆ 10,000, ಬಿಸಿಯೂಟ ನೌಕರರಿಗೆ 5,000 ನೀಡುವ ಭರವಸೆ ನೀಡಿದ್ರು, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ ಎಂದರು. ಸಮಸ್ಯೆ ಇವತ್ತು ಜುಲೈ 10 ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೇಡ್ಕಾ ದಿನಾಚರಣೆ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ನಾವು ಗೌರಿಬಿದನೂರಲ್ಲಿ ಕೂಡ ಇಲ್ಲಿನ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ. ಅದರಲ್ಲಿ ಭಾರಿ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು 2-3 ಸಮಸ್ಯೆಗಳಿದೆ. ಮತ್ತು ನಮ್ಗೆ 12 ಡಿಮ್ಯಾಂಡ್ಸ್ ಇದೆ, ಅದರಲ್ಲಿ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಪೌಷ್ಟಿಕ ಅಭಿಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ವೆ ಏನಿದೆ ಆ ಸರ್ವೆ ಮಾಡಬೇಕು ಅಂತೇಳಿ ನಮ್ಮ ಇಲಾಖೆಯವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿನ ಮೊಬೈಲ್ಗಳು ಕೆಲಸ ಮಾಡ್ತಾ ಇಲ್ಲ, 4 ಆಗಿದೆ, ಹಂಗಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಇಲ್ಲ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದು ಅದೊಂಥರ ಕಿರುಕುಳ ಆಗಿದೆ ಅಂತಕ್ಕಂಥದ್ದು. ಹಂಗಾಗಿ ನಾವು ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಇಮ್ಮಿಡಿಯೇಟಾಗಿ ಆ ಒಂದು ಏನು ಮೊಬೈಲ್ಗಳಿದೆ ಹಾಳಾಗಿರೋ ಮೊಬೈಲ್ಗಳು ಅವನ್ನು ವಾಪಸ್ ತಗೋಬಿಟ್ಟು ಹೊಸ ಮೊಬೈಲ್ಗಳು ಕೊಡಿ ಮಾಡ್ತೀವಿ, ಇಲ್ಲ ಅಂದರೆ ಫಾರ್ಮೆಟಲ್ಲಿ ಮಾಡ್ಕೊಡ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಮೊಬೈಲಲ್ಲೇ ಮಾಡಬೇಕು ಅಂತಾರೆ, ಬಟ್ ಆಗ್ತಾ ಇಲ್ಲ. ಅದನ್ನು ಸಾಲ್ವ್ ಮಾಡಿ ಇವತ್ತು ವಾಪಸ್ ತಗೊಂಡು ಹೊಸ ಮೊಬೈಲ್ ಕೊಡಬೇಕು ಅಂತಕ್ಕಂಥದ್ದು ಒಂದನೇ ಡಿಮ್ಯಾಂಡು. ಎರಡನೇ ಡಿಮ್ಯಾಂಡು, ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ 1,000 ರೂಪಾಯಿ ಜಾಸ್ತಿ ವೇತನ ಮಾಡಿದ್ರು, ಅದೇ ರೀತಿಯಲ್ಲಿ ಗ್ರಾಸಿಟಿ ಕೊಡೋದ್ರ ಬಗ್ಗೆ ತೀರ್ಮಾನ ಆಗಿತ್ತು. ಆದರೆ ಇವತ್ತಿನವರೆಗೂ ಹೆಚ್ಚುವರಿ ಆಗಿರ್ತಕ್ಕಂಥ ಹಣ ಕೊಟ್ಟಿಲ್ಲ, ಗ್ರಾಸಿಟಿ ಕೂಡ ಇವತ್ತಿಗೂ ಆದೇಶವಾಗಿ ಇನ್ನೂ ಬಂದಿಲ್ಲ. ಮತ್ತು ಪ್ರಮುಖವಾಗಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳ ಜೊತೆಗೆ ಆಮೆ ಗ್ಯಾರಂಟಿ ಅಂತ ಒಂದು ಹೇಳಿದ್ರು. ಏನು ಅಂತ ಹೇಳಿದರೆ ಅಂಗನವಾಡಿ, ಬಿಸಿ ಊಟ ಮತ್ತು ಆಶಾ ವರ್ಕರ್ಸ್ಗೆ ಕನಿಷ್ಠಕ್ಕೆ ಅಂಗನವಾಡಿ ವರ್ಕರ್ಸ್ಗೆ 15,000, ಅದೇ ರೀತಿಯಲ್ಲಿ ಹೆಲ್ಪರ್ಸ್ಗೆ 10,000, ಅದೇ ರೀತಿಯಲ್ಲಿ ಆಶಾ ಕಾರ್ಯಕರ್ತರಿಗೆ 8,000, ಮತ್ತು ಬಿಸಿ ಊಟದವ್ರಿಗೆ 5,000 ಕೊಡ್ತೀವಿ ಅಂತಂದು ಹೇಳಿದರು. ಅದನ್ನು ಜಾರಿ ಮಾಡಿಲ್ಲ. ಇವತ್ತು ಬೇರೆ 5 ಡಿಮ್ಯಾಂಡ್ಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಬಟ್ ಇದು ಮಾಡಿಲ್ಲ. ಅದನ್ನು ಕೂಡಲೇ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್. ನಾವು ಒತ್ತಾಯ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮನವಿ ಪತ್ರವನ್ನ ತಹಶೀಲ್ದಾರ್ ಮಹೇಶ್ ಪತ್ರಿ ಸ್ವೀಕರಿಸಿ ತಮ್ಮ ಬೇಡಿಕೆಗಳು ಸರ್ಕಾರದ ಮಟ್ಟದಲ್ಲಿ ಆಗುವ ಬೇಡಿಕೆಗಳು ಆಗಿದ್ದು, ಈ ಮನವಿ ಪತ್ರವನ್ನ ಮೇಲಿನ ಅಧಿಕಾರಿಗಳಿಗೆ ತಲುಪಿಸುವ ಭರವಸೆ ನೀಡಿದ್ರು. ಪ್ರತಿಭಟನೆಯಲ್ಲಿ ಮುಖಂಡ ಅನುಡಿ ನಾಗರಾಜ್, ಅಂಗನವಾಡಿ ಜಿಲ್ಲಾ ಕಾರ್ಯದರ್ಶಿ ವೆಂಕಟ ಲಕ್ಷ್ಮಮ್ಮ, ಪದ್ಮಾವತಿ, ಜಯಮಂಗಳ, ರಾಧಮ್ಮ, ಭಾರತಿ ಮುಂತಾದವರು ಹಾಜರಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ಪಟ್ಟಣದ ಚರಂಡಿಗಳು ಕಸ ಮತ್ತು ಹೂಳು ತುಂಬಿಕೊಂಡಿದ್ದು ನೀರು ಮುಂದಕ್ಕೆ ಹರಿಯದೆ ದುರ್ವಾಸನೆ ಬೀರುತ್ತಿದ್ದು ಸಾರ್ವಜನಿಕರು ನರಕ ಯಾತನೆ ಅನುಭವಿಸುತ್ತಿದ್ದರು. ನಗರಸಭೆ ಮಾತ್ರ ನಿರ್ಲಕ್ಷ್ಯ ವಹಿಸಿರುವುದಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರದ 28ನೇ ವಾರ್ಡಿನ ಗೊಟಕಣಾಪುರ ಗ್ರಾಮದಲ್ಲಿ ಚರಂಡಿಗಳನ್ನು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡದೇ ಇರುವುದರಿಂದ ಮಳೆಗಾಲದಲ್ಲಿ ತೀವ್ರ ತೊಂದರೆ ಅನುಭವಿಸಬೇಕಾಗುತ್ತದೆ. ಈ ಹಿಂದೆ ಪಂಚಾಯಿತಿಯ ವ್ಯಾಪ್ತಿಯ ಗೊಟಕಣಾಪುರ ಗ್ರಾಮ ನಗರಸಭೆಗೆ ಸೇರಿ ಸುಮಾರು 3 ಕಳೆದಿದೆ. ಮಳೆ ಬಂದರೆ ಚರಂಡಿ ನೀರು ರಸ್ತೆ ಮೇಲೆ ಹರಿಯಲು ಪ್ರಾರಂಭವಾಗುತ್ತದೆ. ಅವೈಜ್ಞಾನಿಕ ಚರಂಡಿಗಳ ನಿರ್ಮಾಣದಿಂದಾಗಿ ನಗರಸಭೆಯಲ್ಲಿ ಇನ್ನೂ ಅಭಿವೃದ್ಧಿಯಾಗದ ಹೊಸ ಕಾಲೋನಿಗಳು,
ಸ್ಲಂಗಳಲ್ಲಿ ಎಲ್ಲೆಂದರಲ್ಲೇ ನೀರು ನಿಲ್ಲುವ ಮೂಲಕ ದುರ್ವಾಸನೆ ಶುರುವಾಗ್ತಿದೆ. ಇದು ಪ್ರತಿ ವರ್ಷ ಮರುಕಳಿಸುವ ಸಮಸ್ಯೆಯಾಗಿದ್ರು ನಗರಸಭೆ ಮಾತ್ರ ಮಳೆಗಾಲಕ್ಕೂ ಮುನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಚರಂಡಿ ಸ್ವಚ್ಛಗೊಳಿಸಲು ಮುಂದಾಗುವುದಿಲ್ಲ. ಅಲ್ಲದೆ ಚರಂಡಿಗಳು ಹೂಳು ಮತ್ತು ಕಸ ತುಂಬಿಕೊಳ್ಳುವುದರಿಂದ ನೀರು ಮುಂದೆ ಹರಿಯದೆ ನಿಂತಲೇ ನಿಲ್ಲುತ್ತದೆ. ಇದರಿಂದ ದುರ್ವಾಸನೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಚರಂಡಿ ಪಕ್ಕದಲ್ಲಿನ ಮನೆಗಳ ಜನರು ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಪ್ರತಿ ತಿಂಗಳು ಹೂಳು ತೆಗೆಯುವುದಿಲ್ಲ. ಕೆಲವೊಮ್ಮೆ ಹೂಳು ಮತ್ತು ಕಸವನ್ನ ತೆಗೆದ ಕೂಡಲೇ ಸ್ಥಳಾಂತರಿಸದೆ ವಾರಗಟ್ಟಲೆ ಮನೆ ಮುಂದಿನ ಚರಂಡಿ ಪಕ್ಕದಲ್ಲೇ ಬಿಡುತ್ತಾರೆ. ಇದರಿಂದ ತೀವ್ರ ಹಿಂಸೆಯಾಗ್ತಾ ಇದೆ ಎನ್ನುತ್ತಾರೆ ನಗರದ ನಿವಾಸಿಗಳು. ಕೂಡಲೇ ಚರಂಡಿಯಲ್ಲಿನ ಹೂಳು ಕಸ ತೆಗೆಯುವ ಕೆಲಸ ಮಾಡಬೇಕು. ಕನಿಷ್ಠ ಪಕ್ಷ ಮಳೆಗಾಲದಲ್ಲಾದರೂ ನಗರದ ಚರಂಡಿಗಳನ್ನ ತಿಂಗಳಿಗೊಮ್ಮೆ ಸ್ವಚ್ಛಗೊಳಿಸಬೇಕು. ಇದರಿಂದ ಜನರು ಸಾಂಕ್ರಾಮಿಕ ರೋಗದ ಭಯವಿಲ್ಲದೆ ಬದುಕಬಹುದಾಗಿದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ರಾಜ್ಯ ಸರ್ಕಾರ ಗ್ಯಾರಂಟಿಗಳಲ್ಲಿ ಮೊದಲು ಜಾರಿ ಮಾಡಿರುವ ಶಕ್ತಿ ಯೋಜನೆಯಿಂದ ತಿಂಗಳಿಗೆ 15.57 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು ಪ್ರಯಾಣಿಕರ ಟಿಕೆಟ್ ಮೌಲ್ಯ ಬರೋಬ್ಬರಿ 368.22 ಕೋಟಿ ರೂಪಾಯಿ ಆಗಿದೆ. ಈ ಯೋಜನೆ ಜಾರಿಗೊಳಿಸಿದ ನಂತರ ಬಸ್ಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆಯೂ ಹೆಚ್ಚಿದೆ. ಜನತೆ ಈ ಯೋಜನೆಯನ್ನ ಸಂಪೂರ್ಣವಾಗಿ ಸದುಪಯೋಗ ಪಡೆಯುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದೇ ತಿಂಗಳಲ್ಲಿ 4 ನಿಗಮಗಳಲ್ಲಿ ಬರೋಬ್ಬರಿ 15.57 ಕೋಟಿ ಮಹಿಳೆಯರು ಪ್ರಯಾಣಿಸಿ ದಾಖಲೆ ಬರೆದಿದ್ದಾರೆ. ರಾಜ್ಯದ 1ರಿಂದ 10ನೇ ತರಗತಿಯ ಶಾಲಾ ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆ ನೀಡುವುದಾಗಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮಕ್ಕಳಿಗೆ ಮೊಟ್ಟೆ ನೀಡುವುದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಳಿ ಮನವಿಯನ್ನ ಸಲ್ಲಿಸಲಾಗಿತ್ತು. ಮನವಿಗೆ ಸ್ಪಂದಿಸಿದ ಸಿಎಂ ವಾರಕ್ಕೆ 2 ದಿನ ಮೊಟ್ಟೆ ನೀಡುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ತಿಳಿಸಿದರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.